ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ವಿರುದ್ಧ ನೀಡಿರುವ ಹೇಳಿಕೆ ದೇಶಾದ್ಯಂತ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ತನ್ನ ಸೊಸೆಯನ್ನೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿರುವ ಹೊತ್ತಿನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಸಜ್ಜನರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿತನದ ಶಾಮನೂರು ಶಿವಶಂಕರಪ್ಪನವರು ಪ್ರತಿಸ್ಪರ್ಧಿ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಅವರ ವಿರುದ್ಧ ನೀಡಿರುವ ಹೇಳಿಕೆ ಸಮಸ್ತ ಸ್ತ್ರೀ ಕುಲಕ್ಕೆ ಮಾಡುತ್ತಿರುವ ಅಪಮಾನ ಎಂದು ದೇಶಾದ್ಯಂತ ಖಂಡನೆ ವ್ಯಕ್ತವಾಗುತ್ತಿದೆ. ಹೆಣ್ಣುಮಕ್ಕಳು ಮುಸುರೆ ತಿಕ್ಕೋಕ್ ಲಾಯಕ್ಕೂ ಅಡಿಗೆ ಮಾಡೋಕ್ಕಷ್ಟೇ ಸೀಮಿತ, ಅಡಿಗೆ ಮಾಡಾಕ್ಬೇಕು ಅವರು ಅನ್ನುವ ಮಟ್ಟಿಗೆ ಸ್ತ್ರೀ ಶೋಷಣೆ, ಮಹಿಳಾ ಸಬಲೀಕರಣ ಈ ರೀತಿ ವಿಚಾರಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡುವ ಹೊತ್ತಿನಲ್ಲಿ ಹಿರಿಯರು ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯನ್ನು ಖಂಡಿಸಿ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಅವರು ಶಾಮನೂರು ಹೇಳಿಕೆಯನ್ನು ಖಂಡಿಸಿದ್ದಾರೆ. ಇದು ಸಹಜವಾದಂತಹ ಕ್ರಿಯೆ, ಯಾಕೆಂದ್ರೆ ನಾವು ಮಹಿಳಾ ಮೀಸಲಾತಿ, ಮಹಿಳಾ ಸಬಲೀಕರಣ, ಪುರುಷರಷ್ಟೇ ಸ್ತ್ರೀಯರು ಕೂಡ ಎಲ್ಲ ರಂಗಗಳಲ್ಲಿ ಮುನ್ನುಗ್ಗಬೇಕು ಎಂದು ಮಾರುದ್ಧ ಭಾಷಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಅದೇ ಮಹಿಳೆಯ ಬಗ್ಗೆ ಅವರ ಕೆಲಸವನ್ನು ಕುಹಕವಾಡುತ್ತಿರುವ ಈ ರೀತಿಯ ಮನಸ್ಥಿತಿಗಳಿಗೆ ಬಿಸಿ ಮುಟ್ಟಿಸದೆ ಹೋದರೆ ಬಹುಶಃ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೂ ತೂಗಬಹುದು ಅನ್ನುವ ಮಾತುಗಳು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಈ ರೀತಿಯ ಕೊಳಕು ಮನಸ್ಥಿತಿಯನ್ನು ನಾವೆಲ್ಲ ಖಂಡಿಸದಿದ್ದರೆ ನಾಗರಿಕ ಸಮಾಜ ಬೇರೆ ಹೆದ್ದೇ ದಿಕ್ಕಿನಲ್ಲಿ ಮನುವಾದದತ್ತ ವಾಲುತ್ತೆ ಎಂದು ಹಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಯ ಎಚ್ ಆರ್ ರಂಗನಾಥ್ ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಅವರ ವೃತ್ತಿ ಜೀವನದ ಬಗ್ಗೆ ಆಗಿರಬಹುದು, ಅವರು ನಡೆದು ಬಂದ ಹಾದಿಯ ಬಗ್ಗೆ ಎಳ್ಳಷ್ಟು ಕೂಡ ಅಪವಾದ ಅಪನಂಬಿಕೆ ನಮಗಿಲ್ಲ. ಆದರೆ ಶಾಮನೂರು ಅವರ ಹೇಳಿಕೆಯನ್ನು ಕಂಡ ತುಂಡವಾಗಿ ಖಂಡಿಸುತ್ತೇವೆ, ಅದನ್ನು ಒಪ್ಪುವಂಥದ್ದು ಅಲ್ಲ. ಆ ಹೇಳಿಕೆಯ ಜೊತೆ ಮಣಿಪುರದಲ್ಲಿ ನಡೆದ ಘಟನೆಯ ಬಗ್ಗೆ ಕೂಡ ಇದೇ ಗಟ್ಟಿ ಧ್ವನಿಯಲ್ಲಿ ಎಚ್ ಆರ್ ರಂಗನಾಥ್ ಅವರು ಮಾತಾಡಿದರೆ ಬಹುಶಃ ಪತ್ರಿಕಾ ಧರ್ಮಕ್ಕೆ, ಮಾಧ್ಯಮಗಳ ನೈತಿಕತೆಗೆ ಬಹುದೊಡ್ಡ ಕನ್ನಡಿಯನ್ನು ಹಿಡಿಯಬಹುದಾಗಿತ್ತು. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಎನ್ನುವ ಬಹುದೊಡ್ಡ ಆಂದೋಲನವನ್ನೇ ದೇಶಾದ್ಯಂತ ನಡೆಸುತ್ತಿರುವ ಹೊತ್ತಿನಲ್ಲಿ ಮಣಿಪುರದ ಜನಾಂಗೀಯ ಘರ್ಷಣೆಯಲ್ಲಿ ಯೋಧನ ಪತ್ನಿಯನ್ನು ಬೆತ್ತಲುಗೊಳಿಸಿ ಅಮಾನೀಯವಾಗಿ ನಡೆಸಿಕೊಂಡಂತಹ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುತ್ತಿದೆ. ಇದರ ಬಗ್ಗೆ ಬಾಯಿ ಬಿಡದ ಪ್ರಧಾನಮಂತ್ರಿಯನ್ನು ಪ್ರಶ್ನಿಸಬೇಕಾಗಿದ್ದಂತಹ ಜವಾಬ್ದಾರಿಯುತ ಮಾಧ್ಯಮದ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಅವರು ಶಾಮನೂರು ಶಿವಶಂಕರಪ್ಪನವರಿಗೆ ಚಾಟಿ ಬೀಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಕೂಡ ಚಾಟಿ ಬೀಸಬೇಕಿತ್ತು. ಯಾಕೆ ಈ ತಾರತಮ್ಯ? ಮಣಿಪುರದಲ್ಲಿ ನಡೆದಂತಹ ಅನಾಗರಿಕ ವರ್ತನೆಯನ್ನು ಖಂಡಿಸಬೇಕಾಗಿದ್ದಂತಹ ನಮ್ಮ ಪ್ರಧಾನಿ 140 ಕೋಟಿ ಭಾರತೀಯರ ರಕ್ಷಣೆಯ ಜವಾಬ್ದಾರಿ ಹೊತ್ತ ಚೌಕಿದಾರರ ಕರ್ತವ್ಯವೂ ಕೂಡ. ಕರ್ತವ್ಯ ಮರೆತಾಗ ಆಳುವ ವರ್ಗಗಳಿಗೆ ಚಾಟಿ ಬೀಸಬೇಕಿದ್ದಂತಹ ಮಾಧ್ಯಮಗಳು ಕೂಡ ದಪ್ಪ ಚರ್ಮದ ಹೆಮ್ಮೆಯ ರೂಪಗಳನ್ನು ತಾಳಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಹಿನ್ನಡೆ. ಈ ರೀತಿಯ ಘಟನೆಗಳು ಶಾಮನೂರು ಶಿವಶಂಕರಪ್ಪನವರ ಘಟನೆಯನ್ನು ಕೂಡ ಖಂಡಿಸಬೇಕು, ಜೊತೆಯಲ್ಲಿ ಮಣಿಪುರದಲ್ಲಿ ನಡೆದಂತಹ ಯೋಧನ ಪತ್ನಿಯ ಘಟನೆಗೂ ಕೂಡ ನಾವೆಲ್ಲ ಮರುಕ ಪಡಬೇಕಿದೆ. ಚುನಾವಣೆಗಳು ಇಂದು ಬರುತ್ತೆ, ನಾಳೆಯೂ ಬರುತ್ತೆ. ಚುನಾವಣೆ ಗೆಲುವಿಗಾಗಿ ಸ್ತ್ರೀಯರನ್ನು ಅಪಮಾನ ಮಾಡುವ, ಮಹಿಳೆಯರನ್ನು ಅಗೌರವದಿಂದ ನಡೆಸಿಕೊಳ್ಳುವ ಪ್ರವೃತ್ತಿಗಳು, ಮನಸ್ಥಿತಿಯ ವಿರುದ್ಧ ನಾವೆಲ್ಲ ಹೋರಾಡದಿದ್ದರೆ ಬಹುಶಃ ನಾವೆಲ್ಲ ಮಾತೃ ವಾತ್ಸಲ್ಯದ ಜೊತೆ ಆ ಮಡಿಲಿನಲ್ಲಿ ಬೆಳೆದದ್ದಕ್ಕೆ ಅರ್ಥವೇ ಸಿಗುವುದಿಲ್ಲ.